ಚಂದ್ರನ ಪ್ರೆಸೆನ್ಸ್ ಇಲ್ಲದ ಹೊತ್ತು ಭೂಮಿಯ ಒಂದು ಭಾಗದ ಕಡೆ ಅಮಾವಾಸ್ಯೆ ಅನ್ನೋದು ಡೆವಿಲ್ ಫೋರ್ಸ್ಗೆ ಸಂಕೇತ ಕತ್ತಲೆಗೆ ಕತ್ತಲೆಯ ದೇವತೆಗಳು ನೋಡಿ ಅದಕ್ಕೆ ಆ ಚಂದ್ರನಿಗೆ ಪ್ರಕೃತಿಯ ರಿಲೇಟೆಡ್ ಹನಿಮೂನ್ ಅನ್ನೋ ಶಬ್ದ ಬಂದಿದ್ದಂದ್ರೆ ಪೌರ್ಣಿಮೆಯಲ್ಲಿ ಆ ತಿರುವಣ್ಣಾಮಲೆಯಲ್ಲಿ ಅರುಣಗಿರಿಗೆ ಪ್ರದಕ್ಷಿಣೆಗಳು ವಿರಿವಲ ಮಾಡುತ್ತಾರೆ ಅಮಾವಾಸ್ಯೆ ಮತ್ತೆ ಪೌರ್ಣಿಮೆಯ ಏನದ ರಹಸ್ಯ ಅರ್ಥವೇ ಹೇಳುತ್ತದೆ ನೋಡಿ ನಮ್ಮ ಭೂಮಿ ರಿಲೇಟೆಡ್ ಟು ಭೂಮಿ ಅನ್ನೋ ಪ್ರಕೃತಿ ಅಂದರೆ ದೇಹ ಪ್ರಕೃತಿ ಮನಸ್ಸು ಮತ್ತು ಬುದ್ಧಿಗೆ ಹೇಗೆ ಸಂಬಂಧಪಟ್ಟಿದೆಯೋ ಇದು ಭೂಮಿ ಪೃಥ್ವಿತತ್ವ ಇದರೊಳಗೆ ಮನಸ್ಸುಂಟು ಅದು ಚಂದ್ರತತ್ವ ಬುದ್ಧಿ ಉಂಟು ಅದು ಸೂರ್ಯತತ್ವ ಈ ಎರಡೂ ರಿಲೇಟೆಡ್ ಈ ಪ್ರಕೃತಿ ಮೇಲೆ ಆಗ್ತಾ ಇರುತ್ತೆ ಮನಸ್ಸು ಖುಷಿ ಇದ್ದಾಗ ಶರೀರ ಉಲ್ಲಾಸದಲ್ಲಿರ್ತದೆ ಮನಸ್ಸು ವಕ್ರ ಇದ್ದಾಗ ಶರೀರ ಮೂಡ್ ಆಫ್ ಅಲ್ಲಿರುತ್ತೆ ಬುದ್ಧಿ ಕರೆಕ್ಟ್ ಕೆಲಸ ಮಾಡಿದರೆ ಮನಸ್ಸು ಶರೀರ ಎರಡು ನೆಟ್ಟಗಿರುತ್ತೆ ಇದನ್ನು ಫಸ್ಟ್ ಅರ್ಥ ಮಾಡಿಕೊಳ್ಳು ಈಗ ಅಮಾವಾಸ್ಯೆ ಏನು ಶಬ್ದ ಏನು ಚಂದ್ರನ ಪ್ರೆಸೆನ್ಸ್ ಇಲ್ಲದ ಹೊತ್ತು ಭೂಮಿಯ ಒಂದು ಭಾಗದ ಕಡೆ ಅಂದರೆ ಸೂರ್ಯ ಅಂದರೆ ಬೆಳಕಿಗೆ ಪ್ರತೀಕ ಸ್ವಯಂ ಬೆಳಗುವವನು ನಕ್ಷತ್ರ ಆ ಬೆಳಕನ್ನು ತಾನು ಅಬ್ಸರ್ವ್ ಪ್ರತಿಫಲನ ಮಾಡಿಕೊಂಡು ಕನ್ನಡಿ ಥರ ಅದನ್ನು ಶೀತಲಗೊಳಿಸಿ ಜಗತ್ತಿಗೆ ಕೊಡೋ ಕೆಲಸ ಮಾಡೋದು ಯಾರು ಚಂದ್ರ ಮನಸ್ಸು ಅಲ್ವಾ ಬುದ್ಧಿಯಲ್ಲಿರೋ ಐಡಿಯಾಸನ್ನು ತಾನು ಪ್ರೊಜೆಕ್ಟ್ ಮಾಡಿಕೊಂಡು ಆ ಪ್ರೊಜೆಕ್ಷನನ್ನು ಎಫೆಕ್ಟ್ ಇಲ್ಲದ ರೀತಿಯಲ್ಲಿ ಪೃಥ್ವಿ ಮೇಲೆ ಬೆಳೆಸೋ ಕೆಲಸವನ್ನು ಚಂದ್ರ ಮಾಡ್ತಾ ಇದೆ ಅಂತಾಯಿತು ಅಮಾವಾಸ್ಯೆ ದಿನ ರಾತ್ರಿ ಹೊತ್ತು ಆ ಬೆಳಕಿನ ಪ್ರೆಸೆನ್ಸ್ ಪೂರ್ತಿ ಕಮ್ಮಿ ಇರುತ್ತೆ ಇರುವುದೇ ಇಲ್ಲ ಹಾಂ ಅಂದರೆ ವೇವ್ ಲೆಂತ್ ವ್ಯತ್ಯಾಸ ಆಗ್ತದೆ ಯಾಕೆ ಈ ಎಲ್ಲವೂ ನಿಂತಿರೋದು ವೇವ್ ಲೆಂತ್ ಮೇಲೆ ಅಲ್ವಾ ಪ್ರತಿಯೊಂದು ಅದಕ್ಕೆ ಅದರದ್ದೇ ಆದ ಗ್ರಾವಿಟಿ ಪವರ್ ಉಂಟು ವೇವ್ ಲೆಂತ್ಗಳು ಉಂಟು ಅದರ ಮೇಲೆ ಸೂರ್ಯನೂ ನಿಂತಿದ್ದಾನೆ ಚಂದ್ರನೂ ನಿಂತಿದ್ದಾನೆ ಭೂಮಿಯೂ ನಿಂತಿದೆ ಆವತ್ತು ಪೂರ್ತಿ ಚಂದ್ರನ ಪ್ರೆಸೆನ್ಸ್ ಒಂದು ಭಾಗದ ಭೂಮಿಗೆ ಇರುವುದಿಲ್ಲ ಅಲ್ವಾ ಅವನವನ ಕಕ್ಷ ವ್ಯತ್ಯಾಸ ಮಾಡಿರ್ತಾನೆ ಚಂದ್ರ ಅಂದರೆ ನೀರಿಗೆ ಸಂಬಂಧಪಟ್ಟ ದೇವತೆ ಶಾಸ್ತ್ರದಿಂದ ನೋಡಿದರೆ ಜಲಕ್ಕೆ ಅಧಿದೇವತೆ ಮನಸ್ಸಿಗೆ ಕಾರಣ ಅದನ್ನು ಪುರುಷ ಸೂಕ್ತ ಸ್ಪಷ್ಟ ಮಾಡುತ್ತದೆ ಚಂದ್ರಮಾ ಮನಸ್ಸೋ ಜಾತಃ ಅಲ್ಲಿ ಮನಸ್ಸು ಪರಿಪೂರ್ಣ ಇಲ್ಲದ ದಿನ ಪರಮೇಶ್ವರನ ಮನಸ್ಸಿನ ಪ್ರೆಸೆನ್ಸ್ ಇಲ್ಲ ಅವತ್ತು ಭೂಮಿಯ ಕಡೆಗೆ ಅಮಾವಾಸ್ಯೆ ಇದ್ದ ಜಾಗದ ಕಡೆ ಆವಾಗ ನೀರು ವ್ಯತ್ಯಾಸ ಆಗ್ತದೆ ಹೈಪ್ ಆಗ್ತದೆ ನೋಡಿದ್ದೀರಿ ಅದು ಸೈಂಟಿಫಿಕಲಿ ಪ್ರೂವ್ ಆಗ್ತದೆ ಅಲೆಗಳ ಜಾಸ್ತಿ ಅದೇ ಚಂದ್ರ ಪೂರ್ಣ ಇದ್ದಾಗಲೂ ಅಲೆಗಳ ಜಾಸ್ತಿ ಪೌರ್ಣಿಮೆ ಇದೇನೆ ಯಾಕೆ ಚಂದ್ರ ಹತ್ತಿರದಲ್ಲಿರ್ತಾನೆ ಭೂಮಿ ನೀರಿನ ಅಟ್ರ್ಯಾಕ್ಟಿವ್ ಪವರ್ ಅವನು ನೀರನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ ಅಲೆ ಹೇಳ್ತದವ ಒಂದು ರೀಸನ್ ಭೂಮಿ ಮೇಲೆ ಆಗೋ ವ್ಯತ್ಯಾಸ ಎರಡನೇ ರೀಸನ್ ಏನು ಅಂತ ಹೇಳಿದರೆ ಶಾಸ್ತ್ರವನ್ನು ಹಿಡಿದು ನೋಡಿದರೆ ಅಮಾವಾಸ್ಯೆ ಅನ್ನೋದು ಡೆವಿಲ್ ಫೋರ್ಸ್ಗೆ ಸಂಕೇತ ಕತ್ತಲೆಗೆ ಕತ್ತಲೆಯ ದೇವತೆಗಳು ಹಾಂ ಡಾರ್ಕ್ನೆಸ್ಸನ್ನು ಉಪಾಸನೆ ಪ್ರಿಯವ ದೇವತೆಗಳನ್ನು ಡೆವಿಲ್ ಫೋರ್ಸಸ್ ಅಂದರೆ ಅಥರ್ವ ವಿದ್ಯೆಗಳನ್ನು ಪ್ರಯೋಗ ಮಾಡೋ ಹೊತ್ತು ಆ ಡೆವಿಲ್ ಫೋರ್ಸಸ್ಸನ್ನು ನಂಬೋರಿಗೆ ಆ ಫೋರ್ಸಸ್ಗಳಿಗೆ ಅವತ್ತು ಎನರ್ಜಿ ಜಾಸ್ತಿ ಅಲ್ವಾ ಹೇಗೆ ಮೊಸಳೆಗೆ ನೀರೊಳಗೆ ಬಿಟ್ಟರೆ ಬಲ ಜಾಸ್ತಿಯೋ ಡೆವಿಲ್ ಫೋರ್ಸಸ್ಸಿಗೆ ಅದಕ್ಕೆ ರಿಲೇಟೆಡ್ ಅದು ಅದಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಬ್ಲ್ಯಾಕ್ ಅನ್ನೋ ಶಬ್ದ ಇದೆ ಈ ಸನ್ಯಾಸಿಗಳ ಜ್ಞಾನಕ್ಕೆ ಕಾರಣ ಆದವರು ನೋಡಿ ಬುದ್ಧ ಪೂರ್ಣಿಮೆ ಗುರು ಪೂರ್ಣಿಮೆ ದತ್ತ ಪೂರ್ಣಿಮೆ ಎನ್ಲೈಟ್ಮೆಂಟಿಗೆ ಅಲ್ಲೊಂದು ಶಬ್ದ ಇದೆ ಎನ್ ಪ್ಲಸ್ ಲೈಟ್ ಬೆಳಕಿಗೆ ಅಧಿದೇವತೆ ಬೆಳಕು ಪ್ರಿಯ ದೇವತೆಗಳು ಹಾಗಾಗಿ ಪೌರ್ಣಿಮೆಯಲ್ಲಿ ಸತ್ಯನಾರಾಯಣ ವ್ರತ ಎಲ್ಲ ಆಗ್ತದೆ ಅಮಾವಾಸ್ಯೆಯಲ್ಲಿ ಪಿತೃಕರ್ಮಗಳಾಗುತ್ತೆ ಯಾಕೆ ಧೂಮಕ್ಕೆ ಸತ್ತೋದವನು ಧೂಮ ಮಾರ್ಗದಲ್ಲಿ ಹೋಗು ಧೂಮ ಅಂದರೆ ಕಪ್ಪು ಹಾಗಾಗಿ ಅಮಾವಾಸ್ಯೆಗಳಲ್ಲಿ ಪಿತೃಕರ್ಮಗಳನ್ನು ಜಾಸ್ತಿ ಮಾಡ್ತಾರೆ ಪೌರ್ಣಿಮೆಗಳಲ್ಲಿ ಪುಣ್ಯಕರ್ಮಗಳನ್ನು ಮಾಡ್ತಾರೆ ಯಾಕೆ ಅವತ್ತು ಮನಸ್ಸು ಪೂರ್ಣ ಇರುತ್ತೆ ಅವತ್ತು ಆ ಬೆಳಕಿನಲ್ಲಿ ಪೂರ್ಣ ಶಾಂತವಾದ ಸೂರ್ಯನ ಬೆಳಕು ಚಂದ್ರನ ಮೂಲಕ ಪೂರ್ಣವಾಗಿ ಬೀಳೋ ದಿನ ಧ್ಯಾನ ಮಾಡಿದರೆ ಪರಿಪೂರ್ಣ ಫಲ ಸಿಗ್ತದೆ ಜೊತೆಗೆ ಅನುಷ್ಠಾನಾದಿಗಳು ಶಾಸ್ತ್ರೋಕ್ತವಾದ ಯಾಗ ಯಜ್ಞಗಳು ಮಾಡಿದರೆ ಪೂರ್ಣ ಫಲ ಸಿಗ್ತದೆ ಪೂರ್ಣಮದಂ ಪೂರ್ಣಮಿದಂ ಹಾಗಾಗಿ ಪೌರ್ಣಿಮೆಯಲ್ಲಿ ಆ ತಿರುವಣ್ಣಾಮಲೆಯಲ್ಲಿ ಅರುಣಗಿರಿಗೆ ಪ್ರದಕ್ಷಿಣೆಗಳು ಗಿರಿಬಲ ಮಾಡುತ್ತಾರೆ ಪೌರ್ಣಿಮೆ ದಿನ ಬೃಂದಾವನದಲ್ಲಿ ಗಿರಿಬಲ ಮಾಡುತ್ತಾರೆ ಜೊತೆಗೆ ಪೌರ್ಣಿಮೆಗೆ ನಾರ್ಮಲಿ ಎಲ್ಲ ಕಡೆ ಸತ್ಯನಾರಾಯಣ ಪೂಜೆಗಳು ನಡೀತದೆ ಯಾಕೆ ಆ ನಾರಾಯಣ ಪೂರ್ಣಕ್ಕೆ ಸಂಕೇತ ಅಂತ ಮನಸ್ಸಿಗೆ ಫುಲ್ಫಿಲ್ನೆಸ್ ಅನ್ನು ಕೊಡು ಅಲ್ವಾ
ನೋಡಿ, ಅದಕ್ಕೆ ಆ ಚಂದ್ರನಿಗೆ ಪ್ರಕೃತಿಯು ರಿಲೇಟೆಡ್, ಹನಿಮೂನ್ ಅನ್ನೋ ಶಬ್ದ ಬಂದಿದ್ದರಿಂದ. ಬುದ್ಧ ಪೂರ್ಣಿಮಾ ವೈರಾಗ್ಯ, ಅದು ಪೂರ್ಣ ಆದ ದಿನ. ಗಂಡು ಹೆಣ್ಣು ಅನ್ನೋ ಸೃಷ್ಟಿಗೆ ಸೇರೋ ದಿನ, ಅಲ್ಲೂ ಚಂದ್ರನ ಶಬ್ದ ಯೂಸ್ ಪ್ರಯೋಗ ಆಗಿದೆ. ಇದಿಷ್ಟು ವಿಚಾರ ನನಗೆ ಗೊತ್ತಿರೋ.